ಭಕ್ತರ ದೇವರು ಅಮ್ಮ ನಿಮ್ಮ ಭಕ್ತಿ ನಿಮಗಿಚ್ಛೆ ಬಂದ ಮೂರುವರೆ ಕೇಳಲ್ಲ ಆ ಸಮಯದಲ್ಲಿ ನಮ್ಮ ಶ್ರೀವೀರ ಭಕ್ತರ ದೇವರು ಸೂತಾದೇವಿಗೆ ಏನು ಕೇಳಬೇಕು ಹೇಳಮ್ಮ ಅಂದ ಮಂಗಳ ಕಾರ್ಯದಲ್ಲಿ ಮುತ್ತೈದ ಹೆಣ್ಣು ಮಕ್ಕಳಿಗೆ ಮುತ್ತಿನ ದಂಡಿ ಹಾಕಿರುತ್ತಾರೆ ಅರ್ಥಾತ್ ಸೂಸುಗ ಹಾಕಿರುತ್ತಾರೆ ಅದೇ ದಂಡೆ ನನ್ನ ತಲೆಯ ಮೇಲೆ ಸದಾ ಉಳಿಯಬೇಕು ಎಂದೆಂದಿಗೂ ಯಾವ ಕಾಲಕ್ಕೂ ಯಾರಿಂದಲೂ ಈ ನನ್ನ ತಲೆಯ ಮೇಲಿನ ದಂಡೆ ಮಾತ್ರ ತೆಗೆದು ಹಾಕಬಾರದು ಇದು ನೀನು ಕೊಡುವಂತ ಒಂದನೆಯ ವರ ಎರಡನೆಯ ವರ ನೀನು ನಮಗೆ ಕೊಡುವುದಾದರೆ ಮಂಗಳ ಕಾರ್ಯದಲ್ಲಿ ಮುತ್ತೈದ ಹೆಣ್ಣು ಮಕ್ಕಳಿಗೆಲ್ಲ ತುಂಬಿರುವ ರೂಢಿ ತುಂಬಿದ ಉಡಿ ತುಂಬಿದಂತೆ ಇರಬೇಕು ಮೂರನೇ ವರ ನೀನು ನಮಗೆ ಕೊಟ್ಟು ಹೋಗದಾದರೆ ಆ ನನ್ನ ಗಂಡನಾದಂತ ದಕ್ಷ ಬ್ರಹ್ಮನು ಆ ನಮ್ಮ ಕೊಟ್ಟಂತ ಎರಡು ಮಂಗಳ ಸೂತ್ರ ಎಂದು ನಮ್ಮ ಶ್ರೀವೀರಭದ್ರ ದೇವರನ್ನು ದಕ್ಷ ಬ್ರಹ್ಮನ ಹೆಂಡತಿಯಾದಂತ ಪ್ರಸೂತಾದೇವಿ ಎರಡು ಕರ ಮುಗಿದು ಈತನಿಗೆ ಶಿರವಾಗಿ ಸೆರಗೊಟ್ಟಿ ಬೇಡಿದಾಗ ಕರುಣಾಮೂರ್ತಿಯಾದ ನಮ್ಮ ಶ್ರೀವೀರಭದ್ರ ದೇವರು ಹರಿದಂತ ತಲೆಗೆ ಕುರಿತಲೆಯನ್ನಿಟ್ಟು ಜೀವದಾನ ಮಾಡಿ ದಕ್ಷ ಪ್ರಸೂತಿ ಎಂಬ ಇವರೀರ್ವರನ್ನು ಕೂಡಿಸಿ ಕೈಲಾಸ ದ್ವಾರಕ್ಕೆ ಕರೆದೊಯ್ಯುವಾಗ ಶಿವನು ಕಂಡು ನಶುನಕ್ಕು ಒಳಿರೇ ಹಾಪುರೇ ಎಂದು ರಕ್ತ ಖಚಿತವಾದಂತ ಸಿಂಹಾಸನ ಮೇಲೆ ಕೂಡಿಸಿ ಶಿವನು ಅಂದೇ ಈತನಿಗೆ ಹೂವಿನ ಮಳೆ ಕರೆಸಿ ಅಗೋ ಈಗ ಪ್ರಥಮ ಗಣಗಳೆಲ್ಲ ಕೂಡಿಸಿ ಜಯಘೋಷ ಮಾಡಿ ಪತ್ರಕಾಳಿಯನ್ನು ನೋಡಿ ಮುತ್ತಿನ ಸಾಸಿವೆಯನ್ನಿಟ್ಟು ರಕ್ತದ ನಿವೋಳಿಯನ್ನು ಮಾಡಿಕೊಂಡಯ್ಯ ಅಂದಿನಿಂದ ನಮ್ಮ ಶ್ರೀವೀರಭದ್ರ ದೇವರು ವಂದನ ಯಾಮ್ ಅಣುವಾಳು ಪುರವಾಸ ಶ್ರೀವರ ವೀರಭದ್ರೇಶ ಇಂತಪ್ಪ ನಮ್ಮ ಶ್ರೀವೀರಭದ್ರ ದೇವರ ಪಾದಕ್ಕೆ ನಾವು ಮತ್ತು ನೀವೆಲ್ಲರೂ ತ್ರಿಕಾಲದಲ್ಲಿ